ರಾಜ್ಯದಲ್ಲಿ ಇಂದು ಹೊಸದಾಗಿ ಆರು ಸಾವಿರದ ಇನ್ನೂರ ಐವತ್ತೊಂಬತ್ತು ಮಂದಿಗೆ ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿದ್ದು ಇದರಿಂದಾಗಿ ಒಟ್ಟಾರೆ ಸೋಂಕಿತರ ಸಂಖ್ಯೆ ಒಂದು ಲಕ್ಷ ನಲವತ್ತೈದು ಸಾವಿರದ ಎಂಟುನೂರ ಮೂವತ್ತಕ್ಕೆ ಏರಿಕೆಯಾಗಿದೆ ಇಂದು ಆರು ಸಾವಿರದ ಏಳುನೂರ ಎಪ್ಪತ್ತೇಳು ಮಂದಿ ಗುಣಮುಖರಾಗಿದ್ದು ಇದುವರೆಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಗಡೆಯಾಗಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಬಿಡುಗಡೆಯಾದವರ ಸಂಖ್ಯೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೆರಡಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿಂದು ನೂರ ಹತ್ತು ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದು ಇದುವರೆಗೂ ಎರಡು ಸಾವಿರದ ಏಳುನೂರ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಎಪ್ಪತ್ಮೂರು ಸಾವಿರದ ಏಳುನೂರ ಸಕ್ರಿಯ ಪ್ರಕರಣಗಳಿದ್ದು ಈ ಪೈಕಿ ಆರುನೂರ ಮೂವತ್ನಾಲ್ಕು ಮಂದಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ ತಿಳಿಸಿದೆ ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಮೂವತ್ತೈದು ಸೋಂಕು ಪ್ರಕರಣಗಳು ವರದಿಯಾಗಿವೆ ಒಟ್ಟಾರೆ ರಾಜಧಾನಿಯಲ್ಲಿ ಅರವತ್ಮೂರು ಸಾವಿರದ ಮೂವತ್ಮೂರು ಸೋಂಕಿತರ ಪೈಕಿ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಮಂದಿ ಇದುವರೆಗೂ ಬಿಡುಗಡೆಯಾಗಿದ್ದು ಮೂವತ್ನಾಲ್ಕು ಸಾವಿರದ ಇಪ್ಪತ್ತೊಂದು ಸಕ್ರಿಯ ಪ್ರಕರಣಗಳಿವೆ ಇಂದು ಮೂವತ್ತು ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಬೆಂಗಳೂರು ಒಂದರಲ್ಲೇ ಒಂದು ಸಾವಿರದ ನೂರ ಮೂವತ್ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಉಳಿದಂತೆ ಮೈಸೂರು ಆರುನೂರ ಅರವತ್ತೆರಡು ಕಲಬುರಗಿ ಇನ್ನೂರ ಎಂಬತ್ತೈದು ಬಳ್ಳಾರಿ ಇನ್ನೂರ ಎಂಬತ್ನಾಲ್ಕು ಬೆಳಗಾವಿ ಇನ್ನೂರ ಅರವತ್ಮೂರು ದಕ್ಷಿಣ ಕನ್ನಡ ಇನ್ನೂರ ಇಪ್ಪತ್ತೈದು ದಾವಣಗೆರೆ ನೂರ ತೊಂಬತ್ತೊಂದು ಧಾರವಾಡ ಹಾಸನ ತಲಾ ನೂರ ಎಂಬತ್ತೆಂಟು ಚಿಕ್ಕಬಳ್ಳಾಪುರ ನೂರ ಎಪ್ಪತ್ತೊಂದು ಉಡುಪಿ ನೂರ ಎಪ್ಪತ್ತು ಕೊಪ್ಪಳ ನೂರ ಅರವತ್ಮೂರು ಹಾವೇರಿ ನೂರ ಐವತ್ತೇಳು ರಾಯಚೂರು ಬಾಗಲಕೋಟೆ ತಲಾ ನೂರ ನಲವತ್ನಾಲ್ಕು ಮಂಡ್ಯ ನೂರ ಇಪ್ಪತ್ತಾರು ಬೀದರ್ ನೂರ ಹದಿನಾಲ್ಕು ಗದಗ ತೊಂಬತ್ತಾರು ಬೆಂಗಳೂರು ಗ್ರಾಮಾಂತರ ಎಂಬತ್ತೆರಡು ತುಮಕೂರು ಎಪ್ಪತ್ತೆಂಟು ಯಾದಗಿರಿ ಎಪ್ಪತ್ತೈದು ವಿಜಯಪುರ ಎಪ್ಪತ್ತೊಂದು ರಾಮನಗರ ಅರವತ್ತೈದು ಚಿಕ್ಕಮಗಳೂರು ಅರವತ್ಮೂರು ಉತ್ತರ ಕನ್ನಡ ಚಾಮರಾಜನಗರ ಐವತ್ತೇಳು ಕೋಲಾರ ನಲವತ್ತಾರು ಕೊಡಗು ಮೂವತ್ತೊಂದು ಶಿವಮೊಗ್ಗ ಹದಿನೈದು ಚಿತ್ರದುರ್ಗದಲ್ಲಿ ಹನ್ನೆರಡು ಸೋಂಕಿನ ಪ್ರಕರಣಗಳು ವರದಿಯಾಗಿವೆ ಇಂದು ಬೆಂಗಳೂರಿನಲ್ಲಿ ಮೂವತ್ತು ದಕ್ಷಿಣ ಕನ್ನಡದಲ್ಲಿ ಹದಿಮೂರು ಮೈಸೂರು ಒಂಬತ್ತು ಧಾರವಾಡ ಎಂಟು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನೂರ ಮಂದಿ ಮೃತಪಟ್ಟಿದ್ದಾರೆ